ಚೆರಿ ಲರ್ನ್. ಹಲೋ ಪುಟಾಣಿ ಮಕ್ಕಳೇ, ಎಲ್ಲರಿಗೂ ತಿಳಿದಿರುವಂತೆ 2024 ಒಲಿಂಪಿಕ್ ಪಂದ್ಯಾಟಗಳು ಪ್ಯಾರಿಸ್ನಲ್ಲಿ ನಡೆಯುತ್ತಿದೆ. ಆದರೆ ಒಲಿಂಪಿಕ್ ರಿಂಗ್ಗಳ ಬಣ್ಣಗಳು ಏನನ್ನು ಪ್ರತಿನಿಧಿಸುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇಂದು ನಾವು ಈ ಅಪ್ರತಿಮ ಚಿಹ್ನೆಗಳ ಹಿಂದಿನ ಆಕರ್ಷಕ ಇತಿಹಾಸವನ್ನು ತಿಳಿಯೋಣ. ಒಲಿಂಪಿಕ್ ರಿಂಗ್ಗಳು ವಿಶ್ವದ ಅತ್ಯಂತ ಪ್ರಸಿದ್ಧ ಚಿಹ್ನೆಗಳಲ್ಲಿ ಒಂದಾಗಿದೆ. 1913 ಪಿಯರೆ ಡಿ ಕೂಬಾರ್ಟಿನ್ ವಿನ್ಯಾಸಗೊಳಿಸಿದ ಅವುಗಳನ್ನು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಹಾಗೂ ವಿಶ್ವದ ಖಂಡಗಳ ಏಕತೆಯನ್ನು ಪ್ರತಿನಿಧಿಸಲು ಪರಿಚಯಿಸಲಾಯಿತು. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಸ್ಥಾಪಕರಾದ ಪಿಯರೆ ಡಿ ಕೂಬಾರ್ಟಿನ್ ಅವರು ಜಾಗತಿಕ ಏಕತೆ ಮತ್ತು ಸ್ಪರ್ಧೆಯ ಚೈತನ್ಯವನ್ನು ಸಾಕಾರಗೊಳಿಸುವ ಸಂಕೇತವನ್ನು ಬಯಸಿದ್ದರು. ಈ 5 ರಿಂಗ್ಗಳು ನಿರ್ದಿಷ್ಟ ಬಣ್ಣವನ್ನು ಹೊಂದಿವೆ. ಅವುಗಳೆಂದರೆ ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು. ಮೊದಲಿಗೆ ನೀಲಿ ರಿಂಗ್, ಇದು ಯುರೋಪನ್ನು ಪ್ರತಿನಿಧಿಸುತ್ತದೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳ ಅಭಿವೃದ್ಧಿಯಲ್ಲಿ ಖಂಡದ ಐತಿಹಾಸಿಕ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಹಳದಿ ರಿಂಗ್ ಏಷ್ಯಾವನ್ನು ಪ್ರತಿನಿಧಿಸುತ್ತದೆ, ಇದು ಖಂಡದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಸಂಕೇತಿಸುತ್ತದೆ. ಕಪ್ಪು ರಿಂಗ್ ಆಫ್ರಿಕಾವನ್ನು ಪ್ರತಿನಿಧಿಸುತ್ತದೆ, ಖಂಡದ ರೋಮಾಂಚಕ ಸಂಸ್ಕೃತಿಗಳು ಮತ್ತು ಹಲವಾರು ಕ್ರೀಡಾ ವಿಭಾಗಗಳಲ್ಲಿ ಮಿಂಚುವ ಕ್ರೀಡಾಪಟುಗಳ ಪರಾಕ್ರಮವನ್ನು ಗುರುತಿಸುತ್ತದೆ. ನಂತರ ಹಸಿರು ರಿಂಗ್, ಇದು ಆಸ್ಟ್ರೇಲಿಯಾ ಮತ್ತು ಓಷಿಯಾನಿಯಾವನ್ನು ಸಂಕೇತಿಸುತ್ತದೆ. ವಿಶಿಷ್ಟವಾದ ಭೂದೃಶ್ಯಗಳು ಮತ್ತು ಈ ಪ್ರದೇಶಗಳ ಕ್ರೀಡಾ ಮನೋಭಾವವನ್ನು ಆಚರಿಸುತ್ತದೆ. ಅಂತಿಮವಾಗಿ ಕೆಂಪು ರಿಂಗ್, ಇದು ಅಮೆರಿಕವನ್ನು ಪ್ರತಿನಿಧಿಸುತ್ತದೆ. ಉತ್ತರ ಮತ್ತು ದಕ್ಷಿಣ ಅಮೆರಿಕಾವನ್ನು ಒಂದು ರೋಮಾಂಚಕ ಮತ್ತು ಸ್ಪರ್ಧಾತ್ಮಕ ಮನೋಭಾವದ ಅಡಿಯಲ್ಲಿ ಒಂದುಗೂಡಿಸುತ್ತದೆ. ಈ ಬಣ್ಣಗಳನ್ನು ಏಕೆ ಆರಿಸಲಾಗಿದೆ ಎಂದರೆ, ಇವುಗಳಲ್ಲಿ ಕನಿಷ್ಠ ಒಂದು ಬಣ್ಣವಾದರೂ ಪ್ರಪಂಚದ ಪ್ರತಿಯೊಂದು ರಾಷ್ಟ್ರೀಯ ಧ್ವಜದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ಒಲಿಂಪಿಕ್ ರಿಂಗ್ಗಳನ್ನು ನೋಡಿದಾಗ ಶ್ರೀಮಂತ ಇತಿಹಾಸ ಮತ್ತು ಅದು ಪ್ರತಿನಿಧಿಸುವ ಏಕತೆಯನ್ನು ನೆನಪಿಡಿ. ನೀವು ಒಲಿಂಪಿಕ್ ರಿಂಗ್ಗಳ ಇತಿಹಾಸವನ್ನು ತಿಳಿದುಕೊಂಡರೆ ನಿಮ್ಮ ನೆಚ್ಚಿನ ಒಲಿಂಪಿಕ್ ಕ್ಷಣದೊಂದಿಗೆ ಕೆಳಗೆ ಕಾಮೆಂಟ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.